ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರು ಕಾನೂನು ಅರಿವು ಪಡೆದುಕೊಂಡು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕು ಪಶು ಸಂಗೋಪನೆ ಇಲಾಖೆಯವರು ನಿತ್ಯ ಜನರೊಂದಿಗೆ ಇರುವುದರಿಂದ ಕಾನೂನಿನ ಅರಿವು ಕಡ್ಡಾಯವಾಗಿ ಇರಬೇಕೆಂದು ಹಿರಿಯ ನ್ಯಾಯಾಧೀಶಿಯಾದ ಪುಷ್ಪಲತಾ ಸಿಎಂ ಹೇಳಿದರು ಅವರು ಪಶು ವೈದ್ಯಕೀಯ ಪರೀಕ್ಷಕರ ಸಂಘ ಜಿಲ್ಲಾ ಘಟಕ ಧಾರವಾಡ ಜಿಲ್ಲಾ ಪಂಚಾಯತ್ ಧಾರವಾಡ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಧಾರವಾಡ ಕರ್ನಾಟಕ ರಾಜ್ಯ ಕಿರಿಯ ಪಶು ವೈದ್ಯಕೀಯ ಪರೀಕ್ಷಕರ ಸಂಘ ಜಿಲ್ಲಾ ಘಟಕ ಧಾರವಾಡ ಇವರ ವತಿಯಿಂದ ಕೆಎಂಎಫ್ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ನಡೆದ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳು ಜಾನುವಾರು ಅಧಿಕಾರಿಗಳು ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಪಶುವೈದ್ಯಕೀಯ ಪರೀಕ್ಷಕರು ಮತ್ತು ಕಿರಿಯ ಪಶುವೈದ್ಯಕೀಯ ಪರೀಕ್ಷಕರಗಳಿಗೆ ತಾಂತ್ರಿಕ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಾ ನಗರ ಮತ್ತು ಗ್ರಾಮೀಣ ಪ್ರದೇಶದ ಬಡವರು ನಿರ್ಗತಿಕರು ಮಹಿಳೆಯರು ದೀನದಲಿತರು ಉಳ್ಳ ವ್ಯಕ್ತಿಗಳು ದೌರ್ಜನ್ಯ ಅನ್ಯಾಯಕ್ಕೆ ಒಳಗಾಗದಂತಹ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನು ಸಲಹೆ ಮತ್ತು ನೆರವನ್ನು ನೀಡಲಾಗುತ್ತಿದೆ ಇದರ ಸದುಪಯೋಗವನ್ನು ಪಶುಸಂಗೋಪನೆ ಇಲಾಖೆ ಸಿಬ್ಬಂದಿ ಜೊತೆಗೆ ಎಲ್ಲರೂ ಬಳಸಲು ವಿನಂತಿವೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಕೆಎಂಎಫ್ ತರಬೇತಿ ಕೇಂದ್ರ ರಾಯಪುರದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಂಬಿ ಮಡಿವಾಳರ್ ಮಾತನಾಡಿದರು ಅಧ್ಯಕ್ಷತೆಯನ್ನು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಧಾರವಾಡದ ಉಪನಿರ್ದೇಶಕರಾದ ಡಾಕ್ಟರ್ ಉಮೇಶ್ ಕುಂಡಿ ವಹಿಸಿ ಮಾತನಾಡುತ್ತಾ ನಾನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಇಲಾಖೆಯ ಸಿಬ್ಬಂದಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಸಿಗುವಂತೆ ನ್ಯಾಯಯುತವಾದ ಕಾರ್ಯ ಮಾಡುವೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ಎಫ್ ಸಿದ್ದನಗೌಡ ಡಾಕ್ಟರ್ ಆನಂದ್ ಪಡೆಪ್ಪನವರ್ ಪಾರ್ಶ್ವನಾಥ್ ಬಿ ಹೊಸಮನಿ ಮಾರ್ತಂಡಪ್ಪ ಕತ್ತಿ ಶಿಲ್ಪಾ ಬೆನ್ನೂರ್ ಪ್ರೇಮಾನಂದ ಶಿಂಡೆ ಎಸ್ ಎಂ ಓಂಕಾರಿ ಎಸ್ ಪಿ ನಾಯಕ್ ಜಿ ಎಂ ಮಠಪತಿ ಎಂ ಕೆ ಚವ್ವಾಣ್ ಎಸ್ ಎಂ ಘಂಟಿ ಎಂ ಕೆ ಹುಬ್ಬಳ್ಳಿ ಎಂ ಕೆ ಭಜಂತ್ರಿ ಮುಂತಾದವರು ಹಾಜರಿದ್ದರು